ಬೆಂಗಳೂರಿನ ಹೊರವಲಯದ ಅತ್ತಿ ಬೆಲೆಯಲ್ಲಿ ಪಟಾಕಿ ಸ್ಫೋಟದಿಂದ ಸಾಕಷ್ಟು ಸಾವು ನೋವು ಸಂಭವಿಸಿರ್ತಕ್ಕಂಥದ್ದು. ಈಗಾಗಲೇ ತಮಿಳುನಾಡು ಮೂಲದ 14 ಮಂದಿ ಸೇರಿದಂತೆ ರಾಜ್ಯದ ಸಾಕಷ್ಟು ಮಂದಿ ಸಾವನ್ನಪ್ಪಿರ್ತಕ್ಕಂಥದ್ದು. ಸುಮಾರು 14 ಮಂದಿಯಲ್ಲಿ ಅಲ್ಲಿ ತಮಿಳುನಾಡಿನಿಂದ ಬಂದು ಕೆಲಸ ಮಾಡೋದಕ್ಕೆ ಬಂದಿದ್ರು. ಅವರ ಸಂಬಂಧಿಕರು ಸಾಕಷ್ಟು ಆಕ್ರೋಧನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ನೀವು ದೃಶ್ಯದಲ್ಲೂ ಸಹ ನೋಡ್ಬೋದು. ಈ ಆಕ್ಸ್ಫರ್ಡ್ ಏನಿದೆ ಆಸ್ಪತ್ರೆ ಏನಿದೆ ಆಸ್ಪತ್ರೆ ಆವರಣದಲ್ಲಿ ಸಹ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿರ್ತಕ್ಕಂಥದ್ದು. ಸಾಕಷ್ಟು ಜನ ಇಲ್ಲಿ ಜಮಾಯಿಸಿರ್ತಕ್ಕಂಥದ್ದು ತಮಿಳುನಾಡಿನಿಂದ ಬಂದಿರತಕ್ಕಂಥ ಅಮ್ಮವಟ್ಟಿಯಿಂದ ಬಂದಿರತಕ್ಕಂಥ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಹಿಳೆಯರನ್ನು ನೋಡ್ಬೋದು, ತಮ್ಮ ಮಕ್ಕಳನ್ನು ಕಳೆದುಕೊಂಡಂತಹ ಮಹಿಳೆ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ಸಾಕಷ್ಟು ಆಕ್ರಂದನ ಮುಗಿಲು ಮುಟ್ಟಿದೆ. ಸಂಬಂಧ ಒಬ್ಬೊಬ್ಬರೇ ಮಕ್ಕಳಿದ್ದಂಥವರನ್ನು ಕಳ್ಕೊಂಡು ಸಾಕಷ್ಟು ನೋವನ್ನು ಪಡ್ತಾ ಇದ್ದಾರೆ. ಮುಖ್ಯವಾಗಿ ಏನಂದರೆ ತಮಿಳುನಾಡಿನ ಯುವಕರೇನಿದ್ದಾರೆ ಮೊಬೈಲ್ ಎಲ್ಲರೂ ಸಹ PUC ದ್ವಿತೀಯ PUC ಮತ್ತು ಡಿಗ್ರಿಯನ್ನು ಓದ್ತಾ ಇದ್ರು. ಆ ಪಟಾಕಿ ಅಂಗಡಿಯಲ್ಲಿ ಕೆಲಸ ಮಾಡಿ ಮೊಬೈಲನ್ನು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರು. ಅವರ ಆಕ್ರಂದನ ನೀವು ಮುಗಿಲು ಮುಟ್ಟಿರ್ತಕ್ಕಂಥ ದೃಶ್ಯಗಳನ್ನು ಸಹ ನೋಡ್ಬೋದು. ಇಲ್ಲಿ ಏನು ಆ ಆಕ್ಸ್ಫರ್ಡ್ ಆವರಣ ಏನಿದೆ ಆ ಆವರಣದಲ್ಲಿ ಸಾಕಷ್ಟು ಮುಗಿಲು ಮುಟ್ಟಿದೆ. ಸಾಕಷ್ಟು ಜನ ರೋದನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು, ಕಣ್ಣೀರಾಗ್ತಾ ಇದ್ದಾರೆ ಬಿದ್ದು. ಮಹಿಳೆಯರು ಸಾಕಷ್ಟು ಮಂದಿ ಒದ್ದಾಡ್ತಾ ಇರ್ತಕ್ಕಂಥ ದೃಶ್ಯಗಳು ಸಹ ನೋಡ್ಬೋದು. ಇಲ್ಲಿ ಕೆಲ ಸಂಬಂಧಿಕರಿದ್ದಾರೆ, ಅವರು ಸಹ ಅಲ್ಲಿ ತಮಿಳುನಾಡಿನಿಂದ ಇಲ್ಲಿ ಆಕ್ಸ್ಫರ್ಡ್ ಏನು ಅತ್ತಿ ಬೆಲೆ ಬಳಿ ಇರತಕ್ಕಂಥ ಆಕ್ಸ್ಫರ್ಡ್ ಆಸ್ಪತ್ರೆಗೆ ಮೃತದೇಹ ನೋಡೋದಕ್ಕೆ ಬಂದಿರತಕ್ಕಂಥದ್ದು. ಅವರಲ್ಲಿ ಒಬ್ಬರು ನಮ್ಮ ಜೊತೆ ಇದ್ದಾರೆ. ಅಮ್ಮ, ಎಲ್ಲಿಂದ ಬಂದಿದ್ದಾರೆ? ಇರೋ ನಾಲ್ಕು ಬಂದು ನೇತ್ರ ವೀಡಿಯೋ ಕಾಲ್ ಪಡ್ಲಿ ನಾಳೆ ಪೇಸಿಟ್ಟು ಇದ್ದಂಗೆ ಎಬ್ಬಿಡ್ದ ನಡಂತ ತೆರೀಲ. ಅದು ಪಯ್ಯ ಕೊಳಂದ ಒಂದು ಇರ್ತಾರ, ಒಂದು ನೀರು ಕೊಳಂದ ಇಪ್ಪದ ಅವ್ರ ವಯಸ್ಸಾಗುತ್ತೆ ಕೊಳಂದಿಗೆ. ಕಲ್ಯಾಣ ಆಗಿ 2 ವರ್ಷದ ಅವ್ರು ವ್ಯಾಳಿಗೆ ಬಂದ್ಬಾರಿ, ವೀಟ್ಲದಾಗ ಇರ್ಬಾರು, ವೀಟ್ಲದಾಗ ಇರ್ಬಾರಿ. ಇಪ್ಪ ಸೀಸನ್ ಟೈಮ್ ಚೊಲ್ಲಿ ಒಂದು ಫೋನ್ ಮನೆಗೆ ಕೂಪ್ಟಾಗಂತ ಹೇಳಿದ ಬಂದಂಗ. எங்களுக்கு நேத்து 4 மணிக்கு தான் தெரிஞ்சிச்சு. சனிக்கிழமை மாலை 4 மணிக்கு தெரிஞ்சிச்சு. அதுக்கப்புறம் வந்து கேட்டோம், எல்லாரும் எல்லாம் நல்லா இருக்கிறாங்க. வசந்தராஜ் எல்லாம் போன் பண்ணி கேட்டோம், எல்லாரும் நல்லா இருக்கிறாங்க, ஹாஸ்பிட்டல்ல இருக்காங்க அப்படின்னு தான் சொன்னாங்க. யாருக்கும் இந்த மாதிரி ஆகல, எல்லாமே நல்லா இருக்காங்க, எந்த ஆபத்தும் இல்லைன்னு தான் சொன்னாங்க. கடைசியில இங்க வந்து பார்த்தா பிள்ளைங்களே யாருமே இல்ல, எல்லாமே எல்லாம் கறிக்கட்டியா ஆகிட்டாங்க. இல்ல இல்ல, இப்ப மட்டும்தான் அந்த 20 நாளைக்கு தான் வந்தான். அதுக்கு முன்னாடி அவன் வீட்டுலதான் இருப்பான், வேலைக்கு எல்லாம் போக மாட்டான், வேலைக்கு தான் வீட்டுக்கு தான் இருந்தான். இப்ப வந்து 20 நாள் தான் வந்து வேலை செஞ்சான். வேலை செஞ்சுட்டு வந்து இப்ப தீபாவளி முடிஞ்சு வீட்டுல வேலைக்கு எல்லாம் போக மாட்டான். படிச்சிருக்கிறான், வேற வேலை திருச்சிக்கு வேலைக்கு போவான், கேட்டரிங்க்கு வேலைக்கு போவான். கேட்டரிங் 2 மாசம் பாப்பான், அதுக்கப்புறம் வீட்டுலதான் இருப்பான். சீசன் ஆ திருஷ்யங்களல்லும் சக நோட்போது. 4-5 மகிழரேனிதரே ತಮಿಳುನಾಡಿಂದ ಬಂದಿರತಕ್ಕಂಥ ಮಹಿಳೆಯರು ತೀವ್ರ ರೋದನ ವ್ಯಕ್ತಪಡಿಸ್ತಾ ಇದ್ದಾರೆ, ಕಣ್ಣೀರಾಗ್ತಾ ಇದ್ದಾರೆ. ಇದ್ದ ಒಬ್ಬನೇ ಮಗನನ್ನು ಕಳೆದುಕೊಂಡು ಅಜ್ಜಿ ಏನಿದ್ದಾರೆ, ಅಜ್ಜಿನೂ ದೃಶ್ಯಗಳನ್ನು ನೋಡ್ಕೊಂಡು ಬಡಿದ್ಕೊಂಡು ಎದೆಯನ್ನು ಬಡ್ಕೊಂಡು ಸಾಕಷ್ಟು ರೋದನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಕಣ್ಣೀರಾಗ್ತಾ ಇದ್ದಾರೆ, ದುಃಖವನ್ನು ತಡೆಯೋದಕ್ಕೆ ಆಗ್ತಾ ಇಲ್ಲ. ಸಾಕಷ್ಟು ಅಜ್ಜಿ, ಅವರ ತಂದೆ ತಾಯಿಗಳು, ತಾಯಿ ಎತ್ತು ಒತ್ತು ಸಾಕಿರೋ ಇಷ್ಟು ವರ್ಷ ಸಾಕಿ ಮಗನ ಕುಟುಂಬಕ್ಕೆ ಆಧಾರ ಆಗಿರ್ತಕ್ಕಂಥ ಮಗನನ್ನು ಕಳ್ಕೊಂಡು ಸಾಕಷ್ಟು ತೀವ್ರ ದುಃಖ ತಪ್ತರಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.